ಕ್ರಿಕೆಟ್ ಜೈಲಿಗೆ ಹಾಕ್ತು. ಆ ಕಮೆಂಟಿಗೋಸ್ಕರ ಆ ಜೈಲಿಗೆ ಕಳಿಸಿ 2016 ಒಂದು ವರ್ಷ ಜೈಲಲ್ಲಿ ಇದ್ದು ವಾಪಸ್ ಬಂದರು. ಅವ್ರ ಹತ್ಯೆ ಆಯ್ತು ಎಷ್ಟು ವರ್ಷದ ನಂತರ 2019 2015 ಮಾಡಿದ ಕಮೆಂಟ್ಗೆ 2019 ಹುಡುಕಿ ಹತ್ಯೆ ಮಾಡ್ತಾರೆ. ಇವತ್ತು ಪ್ರವೀಣನ ಹತ್ಯೆ ಆಯ್ತು, ಯಾತಕ್ಕೆ ಹತ್ಯೆ? ನನಗೆ ಇವತ್ತು ಭಾಷಣ ಮಾಡಬೇಕಾದ್ರೆ ನಾಚಿಕೇರಿ, ಏನಕ್ಕೆ ಹತ್ಯೆ ಮಾಡಿರೋದು? ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತನಾ? ಇವತ್ತು ಸರ್ಕಾರಗಳು ಮಾಡಬೇಕಾಗಿರೋದು ಈ ಪ್ರತಿಭಟನೆಗೆ ಸಪೋರ್ಟ್ ಅಲ್ಲ. ಸರ್ಕಾರಗಳು ಮಾಡಬೇಕಾಗಿರೋದು ಯಾರು ಸರ್ ತನ್ಸೆ ಜುದಾ ಅಂತ ಹೇಳ್ತಾರೋ ಅವನ್ ಕರ್ಕೊಂಬಂದ್ ನಡು ರೀಪ್ ನಡು ಬೀದಿಯಲ್ಲಿ ನಿಲ್ಲಿಸಿ ಶೂಟ್ ಮಾಡಬೇಕು ಅವನನ್ನ. ಸರ್ಕಾರ ಯಾತಕ್ಕೆ ಹೇಳೋದು? ಸರ್ ತನ್ಸೆ ಜುದಾ ಅಂತ ಹೇಳಿದವನನ್ನ ನಾನ್ ಜೈಲಿಗೆ ಹಾಕ್ತೀನಿ ಅಂತ ಏನಾದ್ರೂ ಸರ್ಕಾರ ಇವತ್ತು ನಿಶ್ಚಯ ಮಾಡಿದ್ರೆ ಕರ್ನಾಟಕದ ಜೈಲು ಸಾಕಾಗಲ್ಲ. ಅಷ್ಟು ಜನ ಸರ್ ತನ್ಸೆ ಜುದಾ ಅಂತ ಹೇಳ್ಕೊಡ್ತಿರ್ಗಾಡಿದ್ದಾರೆ, ನಾವಿನ್ನು ನೋಡ್ಕೊಂಡೇ ಕೂತಿರೋದ? ಏನು ಅರ್ಥ ಸರ್ ತನ್ಸೆ ಜುದಾ ಅಂತಂದ್ರೆ? ಎಲ್ಲ ಪತ್ರಕರ್ತರಲ್ಲಿ ಸೇರಿದ್ದೀರಲ್ಲ, ತಲೆ ಕಡಿತೀನಿ ಅಂತ ಅರ್ಥ. ಯಾರಾದ್ರೂ ಒಬ್ರು ನಮ್ಮ ಪ್ರವಾದಿಯವರ ವಿರುದ್ಧ ಮಾತಾಡಿದ್ರೆ ತಲೆ ಕಡಿತೀನಿ, ಯಾರಾದ್ರೂ ಒಬ್ರು ನನ್ನ ನಂಬಿಕೆಯ ವಿರುದ್ಧ ಮಾತಾಡಿದ್ರೆ ತಲೆ ಕಡಿತೀನಿ, ಏನ್ರಿ ಅರ್ಥ? ಕಾನೂನಿಲ್ವೇನು? ನಾವಿದ್ದೀವಿ ಹಿಂದೂಗಳು, ಒಂದು ಹತ್ಯೆ ಆಯ್ತು.